ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ನಿಮಗೆ ಬ್ಯಾಕ್ ಟು ಬ್ಯಾಕ್ ಅವರೆಕಾಯಿ ರೆಸಿಪೀಸ್ ತೊಗೊಂಡು ಬರ್ತಾ ಇದ್ದೀನಿ. ಇವತ್ತು ಅಷ್ಟೇ ಅವರೆಕಾಯಿ ಉಸ್ಲಿ ಮತ್ತು ಇಕ್ಕಿದ ಬೇಳೆ ಉಪ್ಪಿಟ್ಟು ತೊಗೊಂಡು ಬಂದಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಡಿಶ್ಯು. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಹೇಗೆ ಮಾಡೋದು ಅಂತ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಕಲ್ತ್ಕೊಂಡಿದ್ದೀನಿ, ನಿಮಗೂ ತೋರಿಸೋಣ ಹೇಗೆ ಮಾಡೋದು ಅಂತ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ, ಚೆನ್ನಾಗಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಎರಡು ನಿಮಿಷ ನೋಡ್ಕೊಳ್ಳೋಣ. ಇದು ಈರುಳ್ಳಿ, 4 ಈರುಳ್ಳಿ ಆಗೋಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು 3 ಟೊಮೆಟೊ ಇದೆ, ಮತ್ತು ಇದು 10-15 ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು. ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಉಸ್ಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಬೇಕು, ಅವಾಗಲೇ ಟೇಸ್ಟು. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಉಸ್ಲಿಗೆ ಎಣ್ಣೆನೂ ಜಾಸ್ತಿ ಬೇಕು, ಸೊ ನಾನು ಅಳತೆ ಮಾಡ್ತಾಯಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10-12 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ಸಾಸಿವೆ. ಸಾಸಿವೆ ಚೆನ್ನಾಗಿ ಸಿಗಿದ್ಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು. ಅದಾದ್ಮೇಲೆ ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಇವಾಗ ಬೆಳ್ಳುಳ್ಳಿ ಹಾಕೋಕ್ಕಾಗಲಿ. ನೀವು ಎಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕೋತೀರ ಅಷ್ಟು ಟೇಸ್ಟ್ ಜಾಸ್ತಿ. ನಾನಿಲ್ಲೊಂದು 5-6 ದಪ್ಪ ದಪ್ಪ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಆಗಲಿ, ಆಮೇಲೆ ಟೊಮೆಟೊ ಹಾಕೊಳ್ಳೋಣ. ಬೆಳ್ಳುಳ್ಳಿ ಆಗಿದೆ, ಇವಾಗ ಟೊಮೆಟೊ ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ, ಆಮೇಲೆ ಅವರೆಕಾಳು ಹಾಕೊಂಡು ಮಿಕ್ಸ್ ಮಾಡೋಣ. ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ನೋಡ್ತಾ ಇದ್ದೀರಾ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ಅವರೆಕಾಳು ಹಾಕೊಳ್ಳೋಣ. ಅವರೆಕಾಳು ಹಾಕಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇವಾಗ ಇದನ್ನ ಮುಚ್ಚಿಬಿಟ್ಟು 3-4 ವಿಷಲ್ ಬರೆಸ್ಕೊಂಡ್ರೆ ಆಯಿತು. ಬಟ್ ಇದಕ್ಕೆ ಇದು ಸ್ಪೆಷಾಲಿಟಿ ಏನಂದ್ರೆ ನಾವು ನೀರು ಹಾಕಲ್ಲ, ಬರೀ ಎಣ್ಣೆಲೆ ಫ್ರೈ ಆಗಬೇಕು. ಫುಲ್ಲು ಅವರೆಕಾಯಿ ಎಣ್ಣೆಲೆ ಬೇಯುತ್ತೆ, ಸೊ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ನೋಡಿ ಇವಾಗ ಇದು ಮುಚ್ಚಿದ್ದೀನಿ, ಇದು 4 ವಿಷಲ್ ಬರಲಿ. 4 ವಿಷಲ್ ಬಂದಮೇಲೆ ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಉಸ್ಲಿ, ಬಿಸಿ ಬಿಸಿ ಉಸ್ಲಿ ರೆಡಿ ಟು ಈಟ್. ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು, ಸೂಪರ್ ಆಗಿರುತ್ತೆ. ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೆಕೆಂಡ್ ಡಿಶ್ ಬಂದ್ಬಿಟ್ಟು ಇದ್ಕಿದ ಅವರೆಕಾಳು ಉಪ್ಪಿಟ್ಟು. ಇದನ್ನು ಅಷ್ಟೇ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ನನ್ನ ರೆಸಿಪಿ ಅಲ್ಲ, ಹೇಮ ಅವ್ರ ರೆಸಿಪಿ. ಅವರು ಚೆನ್ನಾಗಿ ಮಾಡ್ತಾರೆ, ಸೊ ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ.
ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಇದ್ಕಿದ ಅವರೆಕಾಳು ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸು ಅವರೆಕಾಳು ಇದ್ದಕ್ಕೆ ಇಟ್ಕೊಂಡಿರಬೇಕು. ಒಗ್ಗರಣೆಗೆ ಬೇಕಾದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡಬೇಕು ಅಂತ. ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ, ಎರಡು ಟೊಮೆಟೊ ಇದೆ, ಇಕ್ಕಿರೋಂಥ ಅವರೆಕಾಳು ಇದೆ, ಹುರಿದಿಟ್ಕೊಂಡಿರೋ ರವೆ, ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು. ಈಗ ಸ್ಟವ್ ಆನ್ ಮಾಡಿಕೊಂಡು 1 ಕಪ್ಪು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಈಗ ಸಾಸಿವೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಚಿಟಪಟ ಅಂತಿದೆ. ಫಸ್ಟು ಸೊಪ್ಪು ಹಾಕೋತೀನಿ, ಇಲ್ಲ ಈರುಳ್ಳಿ ಹಾಕೋತೀನಿ. ಈಗ ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಈಗ ಆಲ್ಮೋಸ್ಟ್ ಬೆಂದಿದೆ, ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಇದು ಸ್ವಲ್ಪ ಬೇಯಿಸಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಟೊಮೆಟೊ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳ್ರಿ, ಕಲರ್ಫುಲ್ ಆಗಿರುತ್ತೆ ಅರಿಶಿನ ಹಾಕ್ಕೊಂಡ್ರೆ, ಮತ್ತೆ ಆರೋಗ್ಯಕ್ಕೂ ಅರಿಶಿನ ತುಂಬ ಒಳ್ಳೆಯದು. ಅದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಹಸಿ ಅರಿಶಿನ ಹೋಗುತ್ತೆ. ಟೊಮೆಟೊ ಈಗ ಫುಲ್ಲು ಬೆಂದಿದೆ, ಇದಕ್ಕೆ ಅವರೆಕಾಳನ್ನ ಹಾಕ್ಕೊಳ್ತೀನಿ. ಅವರೆಕಾಳನ್ನ ಹಾಕ್ಕೊಂಡು ಒಂದು ಸರ್ವಿಂಗ್ಗೆ ಚೆನ್ನಾಗಿ ತಿರುಗುತ್ತೆ. ಈಗ ಅವರೆಕಾಯಿ ಇಕ್ಕಿದ ಅವರೆಕಾಳು ಚೆನ್ನಾಗಿ ಬೆಂದಿದೆ, ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಎರಡು ಗ್ಲಾಸ್ ರವೆಗೆ ಈಗ ನೀವು 1 ಗ್ಲಾಸ್ ರವೆ ತಗೊಂಡಿದ್ರೆ 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಾಗುತ್ತೆ. ಉದುರುದ್ರಾಗಿ ಬೇಕಂದ್ರೆ 1.5 ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ. ಈಗ ಇದೊಂದು ಫೋಟೋ ಇಟ್ಕೊಂಡಿದ್ರು ನೋಡಿ. ಈಗ ಉಪ್ಪಿಟ್ಟೋಗೆ ನೀರು ಕುದಿತಾ ಇದೆ, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಈಗ ಇದು ನೀರು ಮಾಡ್ತಾ ಇದೆ, ಇದಕ್ಕೆ ರವೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ, ನೀವು ಟ್ರೈ ಮಾಡ್ಬೋದು. ಇಕ್ಕಿದ ಅವರೆಕಾಳು ಉಪ್ಪಿಟ್ಟು ಉದುರುದ್ರ ಆಗಿ ರೆಡಿ ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸವಿರಿ ಗಾರ್ನಿಶ್ ಮಾಡಿದ್ದೀನಿ ಕೊತ್ತಂಬರಿ ಜೊತೆ. ಫ್ರೆಂಡ್ಸ್ ಇದನ್ನ ಟ್ರೈ ಮಾಡಲೇಬೇಕು, ಮಾಡಿ ನನಗೆ ಕಮೆಂಟ್ ಅಲ್ಲಿ ಹೇಳಲೇಬೇಕು ಹೇಗಿದೆ ಅಂತ. ಥ್ಯಾಂಕ್ ಯು.